ಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ ಸಮಿತಿ ಕೋವಿಡ್ ನಿಂದ ಮೃತಪಟ್ಟ 50 ಕುಟುಂಬದವರಿಗೆ ಸಹಾಯ ಹಸ್ತ ಮತ್ತು ದಿನಸಿ ಕಿಟ್ ವಿತರಣಾ ಕಾರ್ಯಕ್ರಮ ಕೋವಿಡ್ ಎರಡನೇ ಅಲೆಯಲ್ಲಿ ನಿಧನ ಹೊಂದಿದ ಕುಟುಂಬದವರಿಗೆ ಆತ್ಮಸ್ಥೈರ್ಯ ತುಂಬಲು ಮತ್ತು ಸಹಾಯವನ್ನು ಮಾಡಲು ಸಹಾಯ ಹಸ್ತ ಕಾರ್ಯಕ್ರಮವನ್ನು ಶ್ರೀ ಜಯದುರ್ಗ ಕಲ್ಯಾಣ ಮಂಟಪ ಕುರುಬರಹಳ್ಳಿಯಲ್ಲಿ ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಕೆಪಿಸಿಸಿ ಕಾರ್ಯದರ್ಶರಾದ ಶ್ರೀ ರಾಮಲಿಂಗಾರೆಡ್ಡಿ ರವರು ಸಹಾಯ ಹಸ್ತ ಪರಿವೀಕ್ಷಕರಾದ ಶ್ರೀ ಬಿಎಲ್ ಶಂಕರ್ ರವರು ಬೆಂಗಳೂರು ನಗರ ಉತ್ತರ ಜಿಲ್ಲಾ ಅಧ್ಯಕ್ಷರಾದ ಶ್ರೀ ರಾಜಕುಮಾರ್ ರವರು ಮಾಜಿ ಆಡಳಿತ ಪಕ್ಷದ ನಾಯಕರಾದ ಎಂ ಶಿವರಾಜು ರವರು ಮಾಜಿ ಪಾಲಿಕೆ ಸದಸ್ಯರಾದ ಎಸ್ ಕೇಶವಮೂರ್ತಿ ರವರು ಕೃಷ್ಣಮೂರ್ತಿ ಅವರು ಸಹಾಯ ಹಸ್ತ ಜೊತೆಯಲ್ಲಿ ದಿನಸಿ ಕಿಟ್ ಅನ್ನು ವಿತರಿಸಿದರು ಹಸ್ತ ಕಾರ್ಯಕ್ರಮದ ಅಂಗವಾಗಿ ನಮ್ಮ ನಾಯಕರಾಗಿರತಕ್ಕಂತ ಶಿವರಾಜು ಅವರು ಮತ್ತು ಉಳಿದಂತ ಬ್ಲಾಕ್ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರು ಕೇಶವಮೂರ್ತಿ ಇವರೆಲ್ಲ ಸೇರಿ ಅವರಿಗೆ ಒಂದು ಸಣ್ಣ ಆರ್ಥಿಕ ಸಹಾಯ ಮಾಡೋದು ಮತ್ತು ಕೋವಿಡ್ ನಿಂದ ಸಂಕಷ್ಟಕ್ಕೊಳಗಾದವರಿಗೆ ಒಂದು ಕಿಟ್ಗಳನ್ನು ಕೊಡುವಂತ ಕೆಲಸವನ್ನ ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಇವತ್ತು ನಾವು ಮಾಡಿದ್ದೇವೆ ನಮ್ಮ ಜಿಲ್ಲಾ ಅಧ್ಯಕ್ಷರಂತ ರಾಜಕುಮಾರ್ ಅವರು ಮತ್ತು ಇತರ ಎಲ್ಲ ನಾಯಕರುಗಳು ಕೂಡ ಇದರಲ್ಲಿ ಭಾಗವಹಿಸಿದ್ದಾರೆ ರಾಜ್ಯದಲ್ಲಿರುವಂಥ ಬಿಜೆಪಿ ಸರ್ಕಾರ ಸಂಪೂರ್ಣವಾಗಿ ಕೋವಿಡ್ನಿಂದ ಹಾನಿಗೊಳಗಾದವರಿಗೆ ತೊಂದರೆಗೊಳಗಾದವರಿಗೆ ಪರಿಹಾರ ಕೊಡೋದರಲ್ಲಿ ವಿಫಲ ಆಗಿರೋದನ್ನು ಇವತ್ತು ಕಾಂಗ್ರೆಸ್ ಪಕ್ಷ ತನ್ನ ಕರ್ತವ್ಯ ಮತ್ತು ಜವಾಬ್ದಾರಿ ನಿರ್ವಹಿಸುವ ದೃಷ್ಟಿಯಿಂದ ಅವರಿಗೆ ಸಹಾಯ ಮಾಡ್ತಾ ಇದೆ ಮತ್ತು ನಿಖರವಾಗಿ ಸತ್ತಿರುವಂಥವರ ದಾಖಲೆಗಳನ್ನು ಸಂಗ್ರಹ ಮಾಡಿ ಉದ್ಯೋಗ ಕಳ್ಕೊಂಡಿರುವಂಥ ದಾಖಲೆಗಳನ್ನು ಸಂಗ್ರಹ ಮಾಡಿ ಸರ್ಕಾರದಿಂದ ಸಿಗಲೇಬೇಕಾದಂಥ ಪರಿಹಾರವನ್ನು ಕೊಡಿಸಲಿಕ್ಕೆ ಒಂದು ಹೋರಾಟದ ಸ್ವರೂಪದಲ್ಲಿ ಸಹಾಯ ಹಸ್ತ ಕಾರ್ಯಕ್ರಮವನ್ನು ಇವತ್ತು ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಮಾಡ್ತಾ ಇದ್ದೀವಿ ಇಡೀ ರಾಜ್ಯದಲ್ಲಿ 224 ವಿಧಾನಸಭಾ ಕ್ಷೇತ್ರದಲ್ಲಿ ಈ ತಿಂಗಳು ಪೂರ್ತಿ ಸಹಾಯ ಹಸ್ತ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಎಲ್ಲರಿಗೂ ಸೂಚನೆ ಕೊಟ್ಟಿರ್ತದೆ ಎಲ್ಲ ಮುಖಂಡರಿಗೆ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಎಷ್ಟು ಜನ ಮೃತರಾಗಿದ್ದಾರೆ ಡೆತ್ ಆಗಿದ್ದಾರೆ ಅವ್ರದ್ದು ಅಂಕಿಅಂಶ ತಗೊಳ್ಳೋಂಥದ್ದು ಮತ್ತು ಅವರಿಗೆ ಸಹಾಯ ಹಸ್ತ ನೀಡುವಂಥದ್ದು ಇವತ್ತು ಸರ್ಕಾರ 1 ಲಕ್ಷ ರೂಪಾಯಿ ತೀರ್ಕೊಂಡಿರೋರಿಗೆ ಕೊಡ್ತೀವಿ ಅಂತೇಳಿ ಘೋಷಣೆ ಮಾಡಿದೆ ಅದೇ ಅದ್ರ ಬಗ್ಗೆ ಇದುವರೆಗೂ ಯಾವುದೇ ಹಣ ಕೊಟ್ಟಿಲ್ಲ ಆ ದೃಷ್ಟಿಯಿಂದ ಇವತ್ತು ನಾವು ಆ ಅಂಕಿಅಂಶ ತಗೊಂಡು ಅವರ ಒಂದು ವಿಳಾಸವನ್ನು ತಗೊಂಡು ಮತ್ತು ಅವರ ಪೂರ್ತಿ ವಿವರ ತಗೊಂಡು ಇವತ್ತು ಸರ್ಕಾರದ ಮೇಲೆ ಒತ್ತಡ ಏರಿ ಅವರಿಗೆ ಆ ಒಂದು ಸಹಾಯಧನವನ್ನು ಕೊಡಿಸೋವಂಥ ಕೆಲಸ ಮಾಡುವಂಥದ್ದು ಮತ್ತು ಯಾರು ನಾಯಕರಿರ್ತಾರೆ ಇವತ್ತೊಂದು ದಿವಸ ಇಲ್ಲಿ ಶಿವರಾಜು ಅವರು ಸುಮಾರು ಕುಟುಂಬಗಳಿಗೆ ಅವರು ರೇಷನ್ ಕಿಟ್ ಕೊಡುವಂಥದ್ದು ಮತ್ತು ಹಣ ಸಹಾಯ ಕೂಡ ಮಾಡಿದ್ದಾರೆ ಇವತ್ತೊಂದು ದಿವಸ ಅವರ ಶಕ್ತಿ ಎಷ್ಟು ಶಕ್ತಿ ಅನುಸಾರ ಅವ್ರಿಗೆ ಆ ಕುಟುಂಬಕ್ಕೆ ಹಣ ಸಹಾಯ ಮಾಡಿ ಇವತ್ತು ಎಲ್ಲ ನಾಯಕರಿಗೆ ಬಿ ಎಲ್ ಶಂಕರ್ ಸಾಹೇಬರು ಬಂದಿದ್ದರು ರಾಮಲಿಂಗಾರೆಡ್ಡಿ ಸಾಹೇಬರು ಬಂದಿದ್ದರು ಅವ್ರ ಕಡೆಯಿಂದ ಒಂದು ಅವ್ರಿಗೆ ಒಂದು ನಾವು ನಿಮ್ಮ ಜೊತೆಗಿದ್ದೇವೆ ಮತ್ತು ಸರ್ಕಾರದಿಂದ ಏನು ಬರಬೇಕೋ ಅದನ್ನು ಕೊಡಿಸ್ತೀವಿ ಅನ್ನೋಂಥ ಕಾರ್ಯಕ್ರಮವನ್ನು ಇವತ್ತು ಚಾಲನೆ ಕೊಟ್ಟಿದ್ದಾರೆ ಯಶಸ್ವಿಯಾಗಿದೆ ಎಲ್ಲರಿಗೂ ನಾನು ವಂದಿಸ್ತೇನೆ ನಮಸ್ಕಾರ ಕೆ ಪಿ ಸಿ ಸಿಯ ಅಧ್ಯಕ್ಷ ಆದೇಶದ ಮೇರೆಗೆ ಕೋವಿಡ್ನಿಂದ ನಿಧನದಂಥ ಕುಟುಂಬದವ್ರಿಗೆ ಅವರಿಗೆ ಸಾಂತ್ವನ ಹೇಳ್ತಕ್ಕಂಥದ್ದು ಮತ್ತು ಅವರಿಗೆ ಸಹಾಯ ಹಸ್ತವನ್ನು ಕಾರ್ಯಕ್ರಮವನ್ನು ಇವತ್ತು ಕೆ ಪಿ ಸಿ ಸಿಯ ವತಿಯಿಂದ ಇವತ್ತು ಅಂದ್ಕೊಂಡಿದ್ದು ಈ ಒಂದು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನಮ್ಮ ಮಾಜಿ ಮಂತ್ರಿಗಳು ಗೃಹಮಂತ್ರಿಗಳು ಹಾಗೂ ಕಾರ್ಯಾಧ್ಯಕ್ಷರಾದ ರಾಮಲಿಂಗಾರೆಡ್ಡಿ ಅವರು ಬಿ ಎಲ್ ಶಂಕರ್ ಅವರು ಉತ್ತರ ಜಿಲ್ಲಾ ಅಧ್ಯಕ್ಷರಾದಂಥ ರಾಜಕುಮಾರ್ ಅವರು ಕೇಶವಮೂರ್ತಿ ಅವರು ಎಲ್ಲ ಪಕ್ಷದ ಮುಖಂಡರು ಸೇರಿ ಇವತ್ತು ಸಾಂಕೇತಿಕವಾಗಿ ಇವತ್ತು 50 ಜನರಿಗೆ ಆರ್ಥಿಕ ಸಹಾಯ ಮತ್ತು ಕಿಟ್ಟನ್ನು ಕೊಡ್ತಕ್ಕಂಥದ್ದನ್ನು ಇವತ್ತು ನಾವಿಲ್ಲಿ ಹಮ್ಮಿಕೊಂಡಿದ್ದೇವೆ ಅದು ವಿತರಣೆಯನ್ನು ಸಹ ಕೊಟ್ಟಿದೆ ಮುಂದಿನ ದಿನಗಳಲ್ಲಿ ಅವರ ಮನೆ ಬಾಗಿಲಿಗೆ ನಮ್ಮ ಕಾರ್ಯಕರ್ತರು ಮುಖಂಡರೋಗಿ ಅವರಿಗೆ ಸಹಾಯ ಹಸ್ತವನ್ನು ಮಾಡ್ತಕ್ಕಂಥ ಕೆಲಸವನ್ನು ನಾವು ಮುಂದಿನ ದಿನಗಳಲ್ಲಿ ನಿರಂತರವಾಗಿ ನಡೀತದೆ ಒಂದನೇ ಅಲೆ ಇರ್ಬೋದು ಎರಡನೇ ಅಲೆ ಇರ್ಬೋದು ನಮ್ಮೆಲ್ಲ ಕಾಂಗ್ರೆಸ್ ಪಕ್ಷ ಮುಂಚೂಣಿಯಲ್ಲಿ ನಿಂತ್ಕೊಂಡು ಈ ಕ್ಷೇತ್ರದಲ್ಲಿ ಪ್ರತಿಯೊಬ್ಬರಿಗೂ ಸಹ ಬಡವರಿಗೆ ಇರ್ಬೋದು ಮತ್ತು ಕೋವಿಡ್ನಿಂದ ದಲಿತದಂಥ ಸಂಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಸಹಾಯ ಮಾಡ್ತಕ್ಕಂಥದ್ದಲ್ಲಿ ನಮ್ಮೆಲ್ಲ ಕಾರ್ಯಕರ್ತರು ಮುಖಂಡರು ಸಹ ಮಾಡ್ತಾ ಇದ್ದಾರೆ ನಾವು ಸಹ ಅದು